Subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಪಾಲಕ್ ಕೂಟ್ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಪಾಲಕ್ ಸೊಪ್ಪು ಇರುತ್ತಲ್ಲ ಅದರದ್ದು ಕೂಟು. ಅದಕ್ಕೆ ಇವಾಗ 1/3 ಕಪ್ಪು ಮೂಂಗ್ ದಾಲ್ನ ನೆನೆಸಿದ್ದನ್ನು ತೊಳೆದು ನೆನೆಸಿದ್ದನ್ನು ಕುಕ್ಕರ್ಗೆ ಹಾಕ್ಕೊಳ್ಳಿ. ಅದಕ್ಕೆ ಅರ್ಧ ಕಪ್ಪು ಅಡಿಷ್ನಲ್ ನೀರು ಹಾಕ್ಕೊಳ್ಳಿ. ಮತ್ತು 1/5 ಟೀ ಸ್ಪೂನು ಅರಿಶಿನ ಪುಡಿ ಹಾಕ್ಕೊಳ್ಳಿ. ಮತ್ತು 1 ಟೀ ಸ್ಪೂನು ಆಲಿವ್ ಆಯಿಲ್ ಹಾಕ್ಕೊಳ್ಳಿ. ಹಾಗೆ ಮುಚ್ಚಳ ಮುಚ್ಚಿಬಿಟ್ಟು ಅದನ್ನು ಸಾಫ್ಟ್ ಮೆದುವಾಗೋ ತನಕ ಕುಕ್ ಮಾಡ್ಕೊಳ್ಳಿ. ಇವಾಗ ನೋಡಿ, ಲಿಡ್ ಓಪನ್ ಮಾಡಿಬಿಟ್ಟು ಚೆಕ್ ಮಾಡಿ ಆಗಿದೆಯಾ ಅಂತಂದ್ಬಿಟ್ಟು. ಫಸ್ಟ್ ಕ್ಲಾಸಾಗಿ ಕುಕ್ ಆಗಿದೆ ನೋಡಿದ್ರೆ ಅದು ಮ್ಯಾಶ್ ಆಗಬೇಕು. ಆವಾಗ ಮಾತ್ರ ಕೂಟು ಟೇಸ್ಟಿ ಆಗೋದು, ಅದರ ಟೇಸ್ಟು ಫ್ಲೇವರ್ ಎಲ್ಲ ಬರುತ್ತೆ. ಈಗ 2 ಕಪ್ಪು ಸಪೂರ ಕಟ್ ಮಾಡಿರುವಂಥ ಪಾಲಕ್ನ ಒಂದು ಪ್ಯಾನಿಗೆ ಹಾಕ್ಕೊಳ್ಳಿ. ಲೋ ಫ್ಲೇಮಲ್ಲಿ ಇಡಿ. 1/4 ಟೀ ಸ್ಪೂನು ಟರ್ಮರಿಕ್ ಪೌಡ್ರ್ ಹಾಕ್ಕೊಳ್ಳಿ. ಹಾಗೆ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಒಂದು ಹಾಫ್ ಟೀ ಸ್ಪೂನ್ ಹಾಕಿದ್ದೀನಿ, ಸಾಕಾಗುತ್ತೆ. ಹಾಗೆ 4 ರಿಂದ 5 ಕ್ರಷ್ ಮಾಡಿರುವಂಥ ಗಾರ್ಲಿಕ್ ಪಾಟ್ಸ್, ನಿಮಗೆ ಬೇಕಾದರೆ ಇನ್ನೆರಡು ಜಾಸ್ತಿನೂ ಹಾಕ್ಕೋಬೋದು. ಮತ್ತು 1 ಕಪ್ ನೀರು ಹಾಕಿಬಿಟ್ಟು ಅದನ್ನು ಇವಾಗ ಮೀಡಿಯಮ್ ಫ್ಲೇಮಿಗೆ ಸ್ವಿಚ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಕಂಬೈನ್ ಆಗೋ ತನಕ ನಾವೆಲ್ಲ ಹಾಕಿದ್ದೀವಲ್ಲ ಸಾಲ್ಟ್ ಟರ್ಮರಿಕ್ ಪೌಡರ್ ಎಲ್ಲ. ಈಗ ಅದನ್ನು ಕವರ್ ಆ್ಯಂಡ್ ಕುಕ್ ಮಾಡಿ 6 ರಿಂದ 7 ನಿಮಿಷದ ತನಕ ಅದು ಚೆನ್ನಾಗಿ ಕುಕ್ಕಾಗಿ ಬಿಲ್ಟಾಗಿ ಬರಬೇಕು. ನೋಡಿ ಇವಾಗ ಚೆನ್ನಾಗಿ ಬಿಲ್ಟಾಗಿದೆ, ಬಾಯ್ಲ್ ಆಗ್ತಾ ಇದೆ, ಹೌದಾ? ಈಗ ಅದಕ್ಕೆ ಮಸಾಲೆ ತಯಾರು ಮಾಡೋಣ. ಅರ್ಧ ಕಪ್ಪು ತೆಂಗಿನ ತುರಿನ ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ. ಹಾಗೆ ಅದಕ್ಕೆ 2 ಬ್ಯಾಡಗಿ ಮೆಣಸಿನಕಾಯಿ ನಾನು ಎಣ್ಣೆಯಲ್ಲಿ ಹುರಿದಿಟ್ಟಿದ್ದೀನಿ, ಅದನ್ನು ಹಾಕ್ಕೊಳ್ಳಿ. 1 ಟೀ ಸ್ಪೂನು ಜೀರಿಗೆ ಕಾಳು ಹಾಕ್ಕೊಳ್ಳಿ. ಅರ್ಧ ಟೀ ಸ್ಪೂನು ಆರ್ಗ್ಯಾನಿಕ್ ಪೆಪ್ಪರ್ ಕಾರ್ನ್ಸ್ ಹಾಕ್ಕೊಳ್ಳಿ. ಪೆಪ್ಪರ್ ಅಂದರೆ ಕಪ್ಪು ಮೆಣಸು. ಮತ್ತು ನೀರು ಎಷ್ಟು ಬೇಕೋ ಅಷ್ಟು ನಿಮ್ಮ ಸೌಕರ್ಯಕ್ಕೆ ಹಾಕ್ಕೊಂಡು ಮುಚ್ಚಳ ಮುಚ್ಚಿಬಿಟ್ಟು ಬ್ಲೆಂಡರ್ ಬೌಲ್ದು ಫೈನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಈಗ ನೋಡಿ ಪರ್ಫೆಕ್ಟಾಗಿ ಗ್ರೈಂಡಾಗಿ ಬಂದಿದೆ, ನೋಡಿದ್ರಲ್ಲ? ಈಗ ಆ ರುಬ್ಬಿದಂಥ ಮಸಾಲೆಯನ್ನು ಕುಕ್ಕಾಗಿರುವಂಥ ಪಾಲಕ್ ಬೌಲಿಗೆ ಹಾಕ್ಕೊಳ್ಳಿ, ಪಾಲಕ್ ಪ್ಯಾನಿಗೆ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕಂಬೈನ್ ಆಗೋ ತನಕ. ಈಗ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾವು ಬೌಲ್ದು ಮಸಾಲೆದು ಬ್ಲೆಂಡರ್ ಬೌಲ್ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಲೋ ಫ್ಲೇಮಲ್ಲೇ ಇಡಿ. ಈಗ ಅದನ್ನು ಕವರ್ ಆ್ಯಂಡ್ ಕುಕ್ ಮಾಡಿ, ಸೊ ದ್ಯಾಟ್ 3 ರಿಂದ 4 ನಿಮಿಷದ ತನಕ, ಸೊ ದಟ್ ಫ್ಲೇವರ್ಸ್ ಎಲ್ಲ ಅಬ್ಸಾರ್ಬ್ ಹಾಕ್ಕೊಂಡು ಡಿಶ್ ನೋಡಿ ಎಷ್ಟು ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ, ನೋಡಿದ್ರಲ್ಲ? ಈಗ ಅದಕ್ಕೆ ನಾವು ಕುಕ್ ಮಾಡಿರುವಂಥ ಬೇಳೆ ಇದೆಯಲ್ಲ, ಹೆಸರು ಬೇಳೆ, ಅದನ್ನು ಆ್ಯಡ್ ಮಾಡುತ್ತೀವಿ. ಅದನ್ನು ಅದರಲ್ಲಿ ಕಂಬೈನ್ ಆಗೋ ತನಕ ಚೆನ್ನಾಗಿ ಲೋ ಫ್ಲೇಮಲ್ಲೇ ಇಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಆವಾಗವಾಗ ಕೈ ಆಡಿಸ್ತಾ ಇರಿ. ಸ್ವಲ್ಪ ನೀರದು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡಿ ಮಿಕ್ಸ್ ಕೊಡಿ. ಇವಾಗ ಚೆನ್ನಾಗಿ ಬಂದು ಮತ್ತು ಇವಾಗ ಅದನ್ನು ಕವರ್ ಆ್ಯಂಡ್ ಕುಕ್ ಮಾಡಿ 1-2 ನಿಮಿಷ ಮತ್ತು ಚೆಕ್ ಮಾಡಿ ಏನಾಗಿದೆ ಅಂತ ಅಂದ್ಬಿಟ್ಟು. ನೋಡಿದ್ರಲ್ಲ, ಮಿಕ್ಸ್ಚರ್ ಬಾಯ್ಲ್ ಆಗ್ತಾ ಇದೆ. ಒಂದು ಚೆನ್ನಾಗಿ ಇನ್ನೊಂದು ಸರ್ತಿ ಮಿಕ್ಸ್ ಕೊಡಿ ಅದಕ್ಕೆ. ಈಗ ಅದಕ್ಕೆ ಒಗ್ಗರಣೆ ತಯಾರು ಮಾಡೋಣ. ಕೋಕೋನಟ್ ಆಯಿಲ್ 2 ಟೀ ಸ್ಪೂನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು, ಬೇಕಾದರೆ ಯಾವ್ದು ಎಣ್ಣೆ ಬೇಕಾದರೂ ಹಾಕ್ಕೊಳ್ಳಿ. 1 ಟೀ ಸ್ಪೂನ್ ಅದಕ್ಕೆ ಮಸ್ಟರ್ಡ್ ಸೀಡ್ಸ್ ಅಂದರೆ ಸಾಸಿವೆ ಕಾಳು ಹಾಕ್ಕೊಳ್ಳಿ. ಚಟ್ಪಟ ಅನ್ಬೇಕಾದ್ರೆ ಅರ್ಧ ಟೀ ಸ್ಪೂನ್ ಉದ್ದಿನಬೇಳೆ ಹಾಕ್ಕೊಳ್ಳಿ. ಮತ್ತು 1-2 ಪಿಂಚು ಹಿಂಗು, 2 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿಬಿಟ್ಟು ಸ್ವಿಚ್ ಆಫ್ ಮಾಡಿಬಿಟ್ಟು ಮಿಕ್ಸ್ ಕೊಡಿ ಒಂದು ಅದಕ್ಕೆ ಒಗ್ಗರಣೆಗೆ. ಮತ್ತು ಇವಾಗ ಅದನ್ನು ಬೌಲಿಗೆ ಟ್ರಾನ್ಸ್ಫರ್ ಮಾಡಿಟ್ಟಿದ್ದೀನಿ, ಅದಕ್ಕೆ ಒಗ್ಗರಣೆ ಹಾಕ್ಕೊಡಿ. ಈಗ ನಿಮಗೆ ರೆಡಿ ಯಮ್ಮಿ ಪಾಲಕ್ ಕೂಟು ರೆಡಿ ಆಯಿತು. ಇದನ್ನು ಅನ್ನದ ಜೊತೆಗೆ ಎಂಜಾಯ್ ಮಾಡ್ಬೋದು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸೀ ಯು ಲೇಟರ್, ಬಾಯ್.